ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನವರಾತ್ರಿಯ ಕುರಿತು ರಸಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋವಿನಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ಕೇಳಲಾಗಿದೆ. ನಿಮಗೆ ಸರಿಯಾದ ಉತ್ತರ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಶುರು ಮಾಡೋಣ. ನವರಾತ್ರಿ ಹಬ್ಬದಲ್ಲಿ ದೇವಿಯ ಎಷ್ಟು ರೂಪಗಳನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಗಳು ಎ 8, ಬಿ 10, ಸಿ 6, ಡಿ 9. ಸರಿಯಾದ ಉತ್ತರ ಆಪ್ಷನ್ ಡಿ 9. ನವರಾತ್ರಿಯ 9 ದಿನಗಳಲ್ಲಿ ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಗಳು ಎ ರಾಧಾದೇವಿ, ಬಿ ಸತ್ಯಭಾಮಾದೇವಿ, ಸಿ ದುರ್ಗಾದೇವಿ, ಡಿ ಸೀತಾದೇವಿ. ಸರಿಯಾದ ಉತ್ತರ ಆಪ್ಷನ್ ಸಿ ದುರ್ಗಾದೇವಿ. ದುರ್ಗಾದೇವಿಯು ಯಾವ ದೇವಿಯ ಅವತಾರ? ಆಪ್ಷನ್ಗಳು ಎ ಲಕ್ಷ್ಮಿ, ಬಿ ಸರಸ್ವತಿ, ಸಿ ಪಾರ್ವತಿ, ಡಿ ಕಾಮಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ವತಿ. ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಗಾದೇವಿಯ ಹೆಸರಲ್ಲ? ಆಪ್ಷನ್ಗಳು ಎ ಕಾತ್ಯಾಯನಿ, ಬಿ ಜಯ, ಸಿ ಮಾತಂಗಿ, ಡಿ ರೂಪ. ಸರಿಯಾದ ಉತ್ತರ ಆಪ್ಷನ್ ಡಿ ರೂಪ. ದುರ್ಗಾ ಪದದ ಅರ್ಥವೇನು? ಆಪ್ಷನ್ಗಳು ಎ ಪ್ರೀತಿಪಾತ್ರ, ಬಿ ಅಜೇಯ, ಸಿ ಕೋಪಗೊಂಡ, ಡಿ ಬುದ್ಧಿವಂತಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಜೇಯ. ನವರಾತ್ರಿಯ ಎರಡನೇ ದಿನದಂದು ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಗಳು ಎ ಶೈಲಪುತ್ರಿ, ಬಿ ಬ್ರಹ್ಮಚಾರಿಣಿ, ಸಿ ಕೂಷ್ಮಾಂಡ, ಡಿ ಕಾತ್ಯಾಯನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಚಾರಿಣಿ. ದುರ್ಗಾ ಮಾತೆಯ ವಾಹನ ಯಾವುದು? ಆಪ್ಷನ್ಗಳು ಎ ಸಿಂಹ, ಬಿ ಔಸ, ಸಿ ನವಿಲು, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ. ದುರ್ಗಾದೇವಿಯು ಯಾವ ಅಸುರನನ್ನು ಕೊಂದಳು? ಆಪ್ಷನ್ಗಳು ಎ ಹಿರಣ್ಯಾಕ್ಷ, ಬಿ ದಾರುಕ, ಸಿ ಮಹಿಷಾಸುರ, ಡಿ ಪ್ರಹಸ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಿಷಾಸುರ. ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಾಗ ಅವನು ಯಾವ ಪ್ರಾಣಿಯ ರೂಪದಲ್ಲಿದ್ದನು? ಆಪ್ಷನ್ಗಳು ಎ ಎಮ್ಮೆ, ಬಿ ಹುಲಿ, ಸಿ ಆನೆ, ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಎ ಎಮ್ಮೆ. ನವರಾತ್ರಿಯ ಯಾವ ದಿನದಂದು ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಗಳು ಎ ಆರನೇ ದಿನ, ಬಿ ಮೂರನೇ ದಿನ, ಸಿ ಒಂದನೇ ದಿನ, ಡಿ ನಾಲ್ಕನೇ ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕನೇ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.